ಅಲ್ಲ ಅಧ್ಯಕ್ಷ ಮೊನ್ನೆ ಎರಡೂ ಸಲ ಮಾತಾಡ್ಲಿಕ್ಕೆ ಕೊಟ್ಟಿಲ್ಲ ಇದರಲ್ಲಿ ಈಗ ಈಗ ಇದು ಬಂದಾಗ್ತದೆ ಈಗ ಮೂರದು ಕೂಡ ಮಾತಾಡ್ಲಿಕ್ಕೆ ಇಲ್ಲ ಅಂದ್ರೆ ಯಾಕೆ ಬರೋದು ನಾವು ನೀವು ಸ್ಟಾರ್ಟ್ ಮಾಡಿ ಈಗ ಮಾತಾಡಿ ನಾರಾಯಣ ಸ್ವಾಮಿ ಅವರು ಒಂದು ಗಂಟೆ ಮಾತಾಡ್ತಾರೆ ನಿಮಗೆ ಪತ್ರ ಬರೆದು ಕೊಡ್ತಿದ್ದೀನಿ ನಾನು ನೋಡಿ ಅವರಿಗೆ ಒಂದು ಗಂಟೆ ಸಿಕ್ಕಿದೆ ಅವರು ಮೂರನೇ ಟರ್ಮ್ ಎಂಎಲ್ಎ ನೀವು ಸೆಕೆಂಡ್ ಟರ್ಮ್ ಎಂಎಲ್ಎ ನಿಮಗೆ ಬರೋ ಶೋರ್ ಎಂಎಲ್ಎ ಸಮಯ ಕೊಡಿ ಮಾತಾಡಿ ಟೈಮ್ ಆಯ್ತು ಈಗ ಆಯ್ತು 45 ನಿಮಿಷ ಕೊಡಿ ನೆಕ್ಸ್ಟ್ ಬರ್ತೀನಿ 2028 ರಲ್ಲಿ ಮಾತಾಡ್ತೀನಿ ನೀವು ಎಷ್ಟು ಸೀನಿಯರ್ ಆಗ್ತೀರಾ ಸೋ ಟೈಮ್ ಜಾಸ್ತಿ ಹೋಗ್ತಾ ಇರ್ತದೆ ನಿಮಗೆ ಮಾತಾಡಿ ಪ್ರಧಾನಮಂತ್ರಿಗಳು ಏನು ಮಾಡಿದ್ದಾರೆ ಮಾಡಿಲ್ಲ ಅಂತ ಹೇಳುವಂಥ ಬಗ್ಗೆ ಉಲ್ಲೇಖ ಮಾಡಲಿಕ್ಕೆ ಈ ಸದನದಲ್ಲಿ ಸಮಯ ಇದೆ ಏನು ಮಾಡಿದ್ದಾರೆ ಅಂತ ಹೇಳುವಂಥದ್ದು ಹೇಳಲಿಕ್ಕೆ ಸಮಯ ಇಲ್ಲ ಅಂತ ಹೇಳಿ ಆದರೆ ಬಹಳ ಹಾಸ್ಯಾಸ್ಪದ ಇದೆ ಹಾಗೇನಿಲ್ಲ ಹಾಗಾಗಿ ಕೇಳುವಂಥದ್ದನ್ನು ತಿಳ್ಕೊಳ್ಬೇಕು ಮತ್ತು ನಾನು ಹೇಳಿದಂಥ ದಾಖಲೆಗಳು ಅವರು ಕೂಡ ತಗೊಳ್ಳಿ ಸತ್ಯ ಇದೆಯೋ ಸುಳ್ಳು ಇದೆಯೋ ಅಂತೇಳಿ ನೋಡ್ಕೊಳ್ಬೇಕು ಮಾಡಿದಂಥ ಕೆಲಸ ಕಾರ್ಯಗಳನ್ನು ನಾವು ಎಡೆತಟ್ಟಿ ಹೇಳಲೇಬೇಕು ಮಾಡಿದ್ದು ಹೇಳುವಂತ ಸ್ವಭಾವವನ್ನ ಬೆಳೆಸ್ಕೊಳ್ಬೇಕು. ಇವತ್ತು ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ, ಇವತ್ತು ಈ ಹಿಂದೆ ಮೆಟ್ರೋ ಕನೆಕ್ಟಿವಿಟಿ 5 ನಗರಕ್ಕಿದ್ದಂತಹ ಮೆಟ್ರೋ ಕನೆಕ್ಟಿವಿಟಿ ಕಳೆದ 9 ವರ್ಷಗಳಲ್ಲಿ 15 ನಗರಕ್ಕೆ ಏರಿಸುವಂತ ಕೆಲಸ ಕಾರ್ಯಗಳನ್ನು ಮಾಡಿದ್ರು. ಈ ಹಿಂದೆ ಇಡೀ ದೇಶದಲ್ಲಿ 74 ಏರ್ಪೋರ್ಟ್ ಗಳಿದ್ದವು, ಈಗ 148 ಏರ್ಪೋರ್ಟ್ ಗೆ ಅವಕಾಶಗಳು ಸಿಕ್ಕಿದ್ದು ಟೋಟಲ್ ಐಐಟಿಸ್ 16 ಐಐಟಿಸ್ ಇದ್ದದ್ದು 9 ವರ್ಷಗಳಲ್ಲಿ 23 ಐಐಟಿಸ್ ಗಳಾಗಿದೆ. ಮೆಡಿಕಲ್ ಕಾಲೇಜ್ 641 ಮೆಡಿಕಲ್ ಕಾಲೇಜ್ ಇದ್ದದ್ದು ಒಟ್ಟು 1341 ಮೆಡಿಕಲ್ ಕಾಲೇಜ್ ಆಗಿದೆ. ಯೂನಿವರ್ಸಿಟೀಸ್ 723 ಯೂನಿವರ್ಸಿಟೀಸ್ ಗಳು ಇದ್ದವು, ಈಗ 1113 ಯೂನಿವರ್ಸಿಟೀಸ್. ಈಗ 125,000 ಕೋಟಿ ಅಗ್ರಿಕಲ್ಚರ್ ಬಜೆಟ್ ಇದೆ ಸರ್. ಎಲ್ಲ ಅಲ್ಲ ಅವರಿಗೆ ಒಂದು ಡೌಟ್, ಈಗ ಪಾರ್ಲಿಮೆಂಟ್ ಅಲ್ಲಿ ಇದಲ್ಲ ಯೂನಿವರ್ಸಿಟಿ ಮತ್ತು ಏರ್ಪೋರ್ಟ್ ಅದ್ರಲ್ಲಿ ಎಷ್ಟು ಪ್ರೈವೇಟ್ ಯೂನಿವರ್ಸಿಟಿ ಎಷ್ಟು ಗೌರ್ಮೆಂಟ್ ಅದನ್ನ ಅಂತ ಹೇಳುವಂತ ಎಲ್ಲ ಅಧ್ಯಕ್ಷರೇ ಏನೆಲ್ಲ ದಾಖಲೆಗಳು ಬೇಕು ಎಲ್ಲವೂ ಕೊಡ್ತೀನಿ, ಮಾತಾಡೋದನ್ನ ಕೊಡ್ತೀನಿ ಅಧ್ಯಕ್ಷರೇ. ದಾಖಲೆಗಳನ್ನು ಕೊಡುವಂತ ಸಾಮರ್ಥ್ಯ ನಮ್ಮ ಹತ್ರ ಇದೆ, ಅದನ್ನೆಲ್ಲವೂ ಕೊಡ್ತೀವಿ. ಫಸ್ಟ್ ಮಾತಾಡ್ತೀನಿ ಮತ್ತೆ ಬೇಕಾದ್ರೆ ಎಲ್ಲವನ್ನು ಕೊಡ್ತೀನಿ. ಹಾಗಾಗಿ ಇವರು ಮಾತಾಡೋ ಅಂತ ವಿಚಾರಕ್ಕೆ ನಮ್ದು ಆಕ್ಷೇಪಣೆ ಇಲ್ಲ,